ಕ್ಷೇತ್ರದ ಕೆಲಸಕ್ಕೆ ನಾನು ಅವರು ಬಂದು ಕೂತಿದ್ದೆ ಹೊರತಾಗಿ ಲಾಬಿ ಗಿಬಿ ಏನೂ ಇಲ್ಲ ಯಾವ ರೀತಿ ಲಾಬಿ ಮಾಡಬೇಕು ಯಾಕೆ ಮಾಡಬೇಕು ನಾನು ಲಾಬಿ ಮಲ್ಲಿಕಾರ್ಜುನ ಜಗುರೂರು ಅದೇ ರೀತಿ ನಿಮ್ಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಅಶೋಕ ಅಲ್ಲಂಪುರ ಅವರನ್ನು ಸ್ವಾಗತ ಕೋರ್ತೀನಿ ಅದೇ ರೀತಿ ನಮ್ಮ ಜಿಲ್ಲೆಯ ವಕ್ತಾರರಾದ ರಾಜು ಪೂಜಾರಿ ಅವರನ್ನು ನಾನು ಸ್ವಾಗತ ಕೋರ್ತೀನಿ ಬಹಳ ದಿವಸಗಳಿಂದ ಭೇಟಿಯಾಗಿರಲಿಲ್ಲ ಕಳೆದ ಸುಮಾರು 2-3 ತಿಂಗಳಿಂದ ಯಾಕಂದ್ರೆ ನನಗೂ ಕೂಡ ಕೋವಿಡ್ ಪಾಸಿಟಿವ್ ಆಗಿರೋದ್ರಿಂದ ನಮಗೆ ಮತ್ತೆ ರಿಕವರಿ ಹೊಂದೋದಕ್ಕೆ ಒಂದು 3 ತಿಂಗಳು ಹಿಡಿದಿರೋದ್ರಿಂದ ಬಹಳಷ್ಟು ಈ ಕಡೆ ಬರೋದಕ್ಕೆ ಆಗಲಿಲ್ಲ ಆದರೆ ಅಧಿಕಾರಿಗಳೊಂದಿಗೆ ಜಿಲ್ಲಾಡಳಿತದೊಂದಿಗೆ ತಾಲೂಕು ಆಡಳಿತದೊಂದಿಗೆ ಮತ್ತು ನನ್ನೆಲ್ಲ ಶಾಸಕ ಸಹೋದರರೊಂದಿಗೆ ಎಲ್ಲರಿಗೂ ಕೂಡ ಫೋನ್ ಮುಖಾಂತರ ಈ ಭಾಗದ ಒಂದು ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೆವು ನಮ್ಮ ಸರ್ಕಾರ ಬಂದ ಮೇಲೆ ಬಹಳಷ್ಟು ಚಾಲೆಂಜ್ಗಳು ಮತ್ತೆ ಬಹಳಷ್ಟು ಒಳ್ಳೆ ರೀತಿಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಮಂತ್ರಿಗಳು ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆ ರೀತಿಯಿಂದ ಒಂದು ಕೋವಿಡ್ ಪರಿಸ್ಥಿತಿ ಇರಬಹುದು ಅತಿವೃಷ್ಟಿ ಅನಾವೃಷ್ಟಿ ಪರಿಸ್ಥಿತಿ ಇರಬಹುದು ಇಂತ ಸಂದರ್ಭದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಿಂದ ಒಂದು ಕರ್ನಾಟಕದ ಜನತೆಗೆ ನ್ಯಾಯ ಕೊಡುವಂತ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ ಈಗಾಗಲೇ ನಾನು ಈ ಜಿಲ್ಲೆ ಉಸ್ತುವಾರಿ ಸಚಿವೆ ಆದಮೇಲೆ ಮೊದಲನೆಯದಾಗಿನೇ ನಾನು ಉಸ್ತುವಾರಿ ಸಚಿವೆ ಆದಮೇಲೆ ಇಲ್ಲಿ ಕೋವಿಡ್ 19 ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿ ಗುಲ್ಬರ್ಣಗೊಂಡಿತ್ತು ಆ ನಿಟ್ಟಿನಲ್ಲಿ ಪ್ರತಿ ವಾರನೂ ಕೂಡ ಬಂದು ಈ ಒಂದು ನನ್ನ ಉಸ್ತುವಾರಿ ಜಿಲ್ಲೆಯ ಜನತೆಗೆ ಈ ಜಿಲ್ಲೆಯಿಂದ ಅನೇಕ ಕಾರ್ಮಿಕರು ಬಹಳಷ್ಟು ಗೋವಾ ಇರಬಹುದು ಮಹಾರಾಷ್ಟ್ರದಲ್ಲಿ ಇರಬಹುದು ಇರತಕ್ಕಂತ ಕಾರ್ಮಿಕ ವರ್ಗದವರು ಮತ್ತೆ ವಾಪಸ್ ಇಲ್ಲಿ ಬರುವಂತ ನಿಟ್ಟಿನಲ್ಲಿ ಕೋವಿಡ್ ಪಾಸಿಟಿವ್ ಇರುವಂತವರಿಗೆ ಟ್ರೀಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಳ್ಳೆ ರೀತಿಯಿಂದ ನಮ್ಮ ಜಿಲ್ಲಾಡಳಿತ ನಮ್ಮ ಪೊಲೀಸ್ ಇಲಾಖೆ ಫ್ರಂಟ್ ಲೈನ್ ವಾರಿಯರ್ಸ್ ಆದಂತ ಆಶಾ ಕಾರ್ಯಕರ್ತೆಯರು ಇನ್ನುಳಿದಂತ ಎಲ್ಲ ಇಲಾಖೆಯ ಕಾರ್ಯಕರ್ತೆಯರು ನನ್ನ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಒಂದು ಸೇವೆಯನ್ನು ಮಾಡಿದರು ಇಲ್ಲಿ ಇರತಕ್ಕಂತ ಎಲ್ಲ ನನ್ನ ಶಾಸಕ ಸಹೋದರರು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಇನ್ನುಳಿದಂತ ಎಲ್ಲ ನಮ್ಮ ಹಿರಿಯರು ಅವರು ಕೂಡ ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಕೋವಿಡ್ ಪರಿಸ್ಥಿತಿಯ ನಿರ್ವಹಣೆಯನ್ನು ಮಾಡಿದ್ದಾರೆ ಸುಮಾರು 2 ಲಕ್ಷಕ್ಕೂ ಮೇಲ್ಪಟ್ಟು ಕೋವಿಡ್ ಪಾಸಿಟಿವ್ ಇರತಕ್ಕಂತ ಏನು ಕೋವಿಡ್ ಸ್ವಾಬ್ ಟೆಸ್ಟ್ಗಳನ್ನು ನಮ್ಮ ಜಿಲ್ಲಾಡಳಿತ ಈಗಾಗಲೇ ಮಾಡಿದೆ ಅದರಲ್ಲಿ ಸುಮಾರು 13,981 ಜನ ಕೋವಿಡ್ 19 ಗೆ ತುತ್ತಾಗಿದ್ರು 13,684 ಜನ ಅದರಿಂದ ಗುಣಮುಖರಾದರು ಇನ್ನುಳಿದಂತ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಸ್ವಲ್ಪ ನಮಗೆ ಸಮಾಧಾನಕರವಾದಂಥ ಪರಿಸ್ಥಿತಿ ಇದೆ ಇನ್ನೂ ಕೂಡ 17 ಪಾಸಿಟಿವ್ ಕೇಸಸ್ಗಳು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರೋದ್ರಿಂದ ಮತ್ತೆ ಬಹಳಷ್ಟು ಜಲ್ದಿ ಈ ಒಂದು ಲಸಿಕೆ ಕೂಡ ನಮ್ಮ ಜಿಲ್ಲೆಗೆ ಬರಬಹುದು ಅಂತಕ್ಕಂಥ ಕರ್ನಾಟಕಕ್ಕೆ ಬರಬಹುದು ಅಂತಕ್ಕಂಥ ಒಂದು ಚಿಹ್ನೆ ಕೂಡ ಈಗಾಗಲೇ ನಮ್ಮಲ್ಲಿದೆ ಮತ್ತು ಎಲ್ಲ ರೀತಿಯಿಂದ ಕೋವಿಡ್ ಮಹಾಮಾರಿಯ ವಿರುದ್ಧ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಅದು ಒಂದು ಸಮಾಧಾನಕರವಾದಂಥ ರಿಸಲ್ಟ್ ಇವತ್ತು ನಮಗೆ ಇದೆ ಅದರ ಮಧ್ಯದಲ್ಲಿ ಆಗಸ್ಟ್ನಲ್ಲಿ ಆದಂತಹ ಒಂದು ಪ್ರವಾಹ ಅದರ ನಂತರ ಮೊನ್ನೆ ಸೆಪ್ಟೆಂಬರ್ನಲ್ಲಿ ಆದಂಥ ಪ್ರವಾಹ ಭೀಮಾ ನದಿ ಇರ್ಬೋದು ಡೋನಿ ನದಿ ಇರ್ಬೋದು ಎಲ್ಲರೂ ಕಡೆಯಿಂದ ನಮಗೆ ಹಾನಿಯಾದಂಥ ಪರಿಸ್ಥಿತಿಯನ್ನು ನೋಡಿದಾಗ ಆವಾಗಲೂ ಕೂಡ ನಾವು ಶಿಂದಗಿ ಮತ್ತು ಇಂಡಿ ತಾಲೂಕಿಗೆ ಭೇಟಿ ಕೊಟ್ಟು ಅಲ್ಲಿ ಇರತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಮತ್ತು ನಮ್ಮ ಕೃಷಿ ಸಚಿವರೊಂದಿಗೆ ತೋಟಗಾರಿಕೆ ಸಚಿವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿ ಸುಮಾರು 2.33 ಲಕ್ಷ ಹೆಕ್ಟೇರ್ ಪ್ರದೇಶ ಅಂದರೆ ತೋಟಗಾರಿಕೆ ಇರ್ಬೋದು ಮತ್ತು ಕೃಷಿ ಪ್ರದೇಶ ನಮಗೆ ಹಾನಿಯಾಗಿತ್ತು ಸುಮಾರು 93 ಲಕ್ಷ ಮೇಲ್ಪಟ್ಟು ಒಂದು ಅಂದಾಜು ಹಾನಿ ಅಂತ ಮಾಡಿದ್ವಿ ಅದಕ್ಕೆ ಈಗಾಗಲೇ ಹಂತ ಹಂತವಾಗಿ ನಮ್ಮಲ್ಲಿ ಸುಮಾರು ಆ ಕೃಷಿ ಯಾರು ಹಾನಿಯನ್ನು ಹೊಂದಿದ್ದಾರೆ ಅವರ ಅಕೌಂಟ್ಗೆ ದುಡ್ಡನ್ನು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಬಿಡುಗಡೆ ಮಾಡುವಂತಹ ಪ್ರೊಸೆಸ್ ಈಗ ನಡೆದಿದೆ ಅದು ಅವ್ರ ಖಾತೆಗೆ ಜಮಾ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಂತಹ 4,000 ರೂಪಾಯಿ ಕೂಡ ಅದು ಕೂಡ ಕಂತಿನ ಮುಖಾಂತರ ಅವರ ಒಂದು ಡೈರೆಕ್ಟ್ ಅಕೌಂಟಿಗೆ ಹೋಗ್ತಾ ಇರೋದನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಈಗ ನಮ್ಮಲ್ಲಿ ಬರ್ತಕ್ಕಂತಹ ಒಂದು ಪಂಚಾಯಿತಿ ಇಲೆಕ್ಷನ್ಗಳು ಕೂಡ ಇವತ್ತು ಬರ್ತಾ ಇದ್ದಾವೆ ಬಹಳಷ್ಟು ಒಳ್ಳೆ ರೀತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಪಂಚಾಯಿತಿಗಳು ಸುಮಾರು 212 ಪಂಚಾಯಿತಿಗಳು ಅದರಲ್ಲಿ 1,411 ವಾರ್ಡ್ಗಳು ಮತ್ತು ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಈಗ ಚುನಾವಣೆಗೆ ಹೋಗ್ತಾ ಇದ್ದೀವಿ ಅದೇ ಆ ನಿಟ್ಟಿನಲ್ಲೂ ಕೂಡ ನಾನು ಜನರಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ
ಏರಿಯಾದಲ್ಲಿರ್ತಕ್ಕಂಥ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ, ಈ ಎಲೆಕ್ಷನನ್ನು ಭಾಳಷ್ಟು ಶಾಂತ ರೀತಿಯಲ್ಲಿ ಭಾಳಷ್ಟು ಒಳ್ಳೆ ರೀತಿಯಿಂದ ಇದನ್ನು ಎಲ್ಲರೂ ಕೂಡ ಮಾಡಬೇಕು. ಯಾವುದೇ ರೀತಿಯ ಗೊಂದಲಗಳ ಉದ್ಭವ ಅಲ್ಲಿ ಆಗಬಾರ್ದು. ಎಲ್ಲರೂ ಕೂಡ ಸಮಾಧಾನಕರವಾದಂತಹ ನಿಟ್ಟಿನಲ್ಲಿ ಈ ಪಂಚಾಯಿತಿಗಳನ್ನು ಮಾಡಬೇಕು ಅನ್ನುವಂಥದ್ದು. ಫಸ್ಟ್ ಫೇಸ್ನಲ್ಲಿ ಇರ್ತಕ್ಕಂಥದ್ದು, ಸೆಕೆಂಡ್ ಫೇಸ್ನಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ವಿನಂತಿ ಮಾಡ್ಕೊಳ್ಳೋದು, ತುಂಬ ಒಳ್ಳೆ ರೀತಿಯಿಂದ ತಾವು ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಬೇಕು ಮತ್ತು ಅಲ್ಲಿ ಒಳ್ಳೆ ಒಂದು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹಾಗೆ ತಾವುಗಳು ಇದಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥದ್ದು. ಫಸ್ಟ್ ಮೀಟಿಂಗ್ ನಾನು ಉಸ್ತುವಾರಿ ಸಚಿವೆ ಆದಮೇಲೆ ಬಂದಾಗ ನೀವೇ ನನಗೆ ಕೇಳಿದ್ರಿ, ಹಿಂದೆ ಇರ್ತಕ್ಕಂಥ ಮಿನಿಸ್ಟರ್ಸು ಎಷ್ಟು ಬಾರಿ ಬಂದಿದ್ದರು, ಅವ್ರೇನು ಮಾಡಿದರು ಅನ್ನೋದು ಎಲ್ಲ ರೆಕಾರ್ಡು ಕೂಡ ನಿಮ್ಮಲ್ಲಿದೆ. ಯಾಕಂದರೆ ಇಲ್ಲಿಯವರೇ ಮಿನಿಸ್ಟರ್ ಇದ್ದಾಗಲೂ ಕೂಡ ಎಷ್ಟು ಬಾರಿ ಏನೇನು ಕಾಳಜಿ ತೊಗೊಂಡಿದ್ರು ಅನ್ನೋದು ಕೂಡ ನಿಮ್ಮೆಲ್ಲರ ಕಣ್ಮುಂದಿರುವಂಥ ಒಂದು ಸಂಗತಿ. ಆ ಕೋವಿಡ್ ಸಂದರ್ಭದಲ್ಲಿ ನಾನು ಉಸ್ತುವಾರಿ ಸಚಿವೆ ಆದಮೇಲೆ ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಬಂದು ಅಲ್ಲಿಯ ಒಂದು ಎಲ್ಲ ಕಡೆಯಿಂದ ಕೂಡ ನಾನು ನಿರ್ವಹಣೆಯನ್ನು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನನಗೆ ಅನಿಸೋ ಮಟ್ಟಿಗೆ ಸುಮಾರು ವಾರಕ್ಕೆ ಎರಡು ಸರ್ತಿ ನಾನು ಇಲ್ಲಿ ವಿಜಯಪುರಕ್ಕೆ ಬಂದು ಆ ಒಂದು ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದೇ ರೀತಿ ಆಗಸ್ಟ್ನಲ್ಲಿ ಮಳೆ ಆದಾಗಲೂ ಕೂಡ ನಾನು ಇಂಡಿ ತಾಲೂಕಿಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಅಲ್ಲಿ ಎಲ್ಲರಿಗೂ ಹೋಗಿ ರೈತರು ಮನೆಗಳಿಗೆ ಹೋಗಿ ರೈತರು ಜೊತೆಯಲ್ಲೇ ಅಲ್ಲಿ ಕೂತ್ಕೊಂಡು ಹೊಲದಲ್ಲೇ ಕೂತ್ಕೊಂಡು ಅವರ ಸಮಸ್ಯೆಗಳನ್ನು ಆಲಿಸಿ ನಿಂಬೆ ಗಿಡದ ಪರಿಸ್ಥಿತಿ ಏನಾಗಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನೋಡಿದ್ದೀನಿ. ನಮ್ಮ ರೈತರ ಏನು ಕೆರೆಗಳನ್ನು ಮಾಡಿದರು ಅದನ್ನು ಕೂಡ ಒಡೆದು ಹೋಗಿ ಛಿದ್ರ ಛಿದ್ರ ಆಗಿರೋದನ್ನು ಕೂಡ ನಾನು ವೀಕ್ಷಣೆ ಮಾಡಿದ್ದೀನಿ. ಮೊನ್ನೆ ಸೆಪ್ಟೆಂಬರಲ್ಲಾದಂತಹ ಒಂದು ಮಳೆ ಹಾನಿಯೂ ಕೂಡ ನಾನು ವೀಕ್ಷಣೆಯನ್ನು ಮಾಡಿದ್ದೀನಿ. ಮತ್ತು ನಾನು ಈಗ ಮೊದಲೇ ಹೇಳಿದಾಗೆ ಆಗಸ್ಟ್ನಲ್ಲಿ ಕೋವಿಡ್ ಪಾಸಿಟಿವ್ ನಾನೇ ಆದಮೇಲೆ ಅದು ಸೆಕೆಂಡ್ ಟೈಮ್ ನನಗೆ ರಿಪೀಟ್ ಆಗಿ ಸುಮಾರು ಮೂರರಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಕೂಡ ನನಗೆ ತೊಂದರೆ ಇತ್ತು. ಆದರೂ ಕೂಡ ನಾನು ಸೆಪ್ಟೆಂಬರಲ್ಲಿ ಬಂದು ಎಲ್ಲದಕ್ಕೂ ಒಂದು ಸ್ಪಂದನೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಇನ್ನು ಮುಂದೆ ನಾನು ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಬಳಿವರೆಗೆ ಹೋಗಿ ಮುಟ್ಟಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ ಕೂಡ ಇದೆ. ಈಗ ನಮಗೆ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ನೀತಿ ಸಂಹಿತೆ ಇರೋದರಿಂದ ಈಗ ಹೋಗೋದಕ್ಕೆ ಆಗೋದಿಲ್ಲ. ಇದು ಆದ ತಕ್ಷಣ ನಾವು ಪ್ರತಿಯೊಂದು ತಾಲೂಕಿಗೆ ಹೋಗಿ ವಿಸಿಟ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡಿ ಅದಕ್ಕೆ ಒಂದು ವ್ಯವಸ್ಥೆ ಒಳ್ಳೆ ರೀತಿಯಿಂದ ಮಾಡುವಂಥದ್ದನ್ನು ಮಾಡ್ತಾರೆ. ಈಗ ಮೊದಲು ಕೂಡ ನಮ್ಮ ಈ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಇದನ್ನು ಗುಳೆ ಹೋಗೋದನ್ನು ಜಾಸ್ತಿಯಾಗಿ ನೋಡ್ತೀವಿ. ಯಾಕಂದರೆ ನಮಗೆ ಈ ಕಡೆ ಡ್ರೈ ಏರಿಯಾ ಇರೋದರಿಂದ ಉದ್ಯೋಗದ ಅವಕಾಶಗಳು ಕಡಿಮೆ ಇರೋದರಿಂದ ಜನ ಗುಳೆ ಹೋಗ್ತಿದ್ರು, ಅದನ್ನೆಲ್ಲನೂ ಕೂಡ ನೋಡ್ತಾ ಇದ್ದೀವಿ. ಈಗ ನೀವೆಲ್ಲರೂ ಈ ಒಂದು ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದಿದ್ದೀರಿ ಇವತ್ತು. ಈಗ ನಾನು ಇದು ಕೂಡ ತಾಂಡಗಳು ಅಂದರೆ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥದ್ದಲ್ಲ, ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು. ಈಗ ಪಂಚಾಯತಿಯ ಚುನಾವಣೆಗಳಿರೋದ್ರಿಂದ ಅದರ ಬಗ್ಗೆ ನಾನು ಇವತ್ತು ಮಾತಾಡೋದಿಲ್ಲ. ನೆಕ್ಸ್ಟ್ ಮೀಟಿಂಗ್ ಬರೋಷ್ಟರಲ್ಲಿ ಅದರ ಬಗ್ಗೆ ಯಾಕೆ ಈ ಥರ ಆಗ್ತಾ ಇದೆ ಮತ್ತು ಅದು ಎನ್ ಆರ್ ಇ ಜಿ ಏನು ಉದ್ಯೋಗ ಖಾತ್ರಿಯಲ್ಲಿ ಎಷ್ಟು ಜನ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನಾಗಿದೆ ಅಂತಕ್ಕಂಥ ರಿಪೋರ್ಟ್ ಎಲ್ಲನೂ ತೊಗೊಂಡೇ ಬರ್ತೀನಿ. ಆ ಟೈಮಲ್ಲಿ ನಾನು ಅದ್ರ ಬಗ್ಗೆ ಯಾಕೆ ಈ ಥರ ಅಂತೇಳಿ ಯೋಚನೆ ಮಾಡ್ತೀನಿ. ಅದ್ರ ಬಗ್ಗೆ ಅವ್ರದ್ದು ಆಗಿರ್ಬೋದು, ಅವ್ರು ಒಂದೇ ವರ್ಷ ಬಂದಿರ್ಬೋದು. ಈಗ ಮತ್ತೆ ನಮ್ಮ ಬೈ ಇಲೆಕ್ಷನ್ ಅಲ್ಲಿ ಅನೇಕ ಜನರು ಗೆದ್ದು ಬಂದ್ಮೇಲೆ, ಹೊರಗಿಂದ ಬಂದವರೆಲ್ಲ ಗೆದ್ದು ಬಂದ್ಮೇಲೆ, ಈಗ ನಾನು ಕಾರವಾರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ದೆ, ಅಲ್ಲಿ ಹೆಬ್ಬಾರ್ ಅವ್ರು ಬಂದ್ಮೇಲೆ ನನಗೆ ಇಲ್ಲಿ ಬರುವಂತದ್ದಾಯ್ತು, ನನ್ನ ಹತ್ರ ಇರುವಂತದ್ದು ನನ್ನ ಬಿಜಾಪುರ ಕೊಟ್ಟರು. ಈ ರೀತಿ ಮೇಲಿನ ಮೇಲೆ ಚೇಂಜ್ ಆಗೋದಿಲ್ಲ. ಇದನ್ನು ನಾನು ಮೊದಲೇ ಸಲ ಬಂದಾಗಲೇ ನಾನು ಈ ಜಿಲ್ಲೆ ಮಗಳು ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದೆ. ನಾನು ಇನ್ನು ಮುಂದೆ ಈಗ ಕೋವಿಡ್ ಆಯಿತು, ಫ್ಲಡ್ ಆಯಿತು, ಈ ರೀತಿ ಇರೋದರಿಂದ ಇನ್ನು ಮುಂದೆ ಎರಡು ವರ್ಷ ಏನಿರ್ತದೋ ಅದು ನೀವು ಕಾದು ನೋಡ್ಕೊಳ್ರಿ. ಇಲ್ಲಿಂದ ಸಮಸ್ಯೆಗಳಲ್ಲಿ ಒಂದು 50% ಸಮಸ್ಯೆನಾದರೂ ನಾವು ದೂರ ಮಾಡುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಆ ಗುಳೆ ಹೋಗೋರ ಬಗ್ಗೆ ಅಥವಾ ಜಾಬ್ ಕಾರ್ಡ್ ಬಗ್ಗೆ ಏನೇನಿದೆ ಅಂತಕ್ಕಂಥದ್ದು ತನಿಖೆ ಮಾಡ್ತೀವಿ. ಅದ್ರ ಬಗ್ಗೆ ನೀವು ಯಾರೂ ಸಂಶಯ ಪಡಬೇಕಾದಂಥದ್ದಲ್ಲ. ಮತ್ತು ಅದನ್ನು ಇವರಿದ್ದರು ಆವಾಗ ಈ ರೀತಿ ಚೆನ್ನಾಗಾಯಿತು ಅನ್ನೋ ರೀತಿಯಲ್ಲಿ ನಿಮ್ಗೆ ಅನಿಸೋ ಥರ ನಾವು ಪ್ರಯತ್ನ ಮಾಡ್ತೀವಿ. ನಕಲಿ ಓಟು ಹಾವಳಿ ಇರೋದು ಈ ರೀತಿ ಇತ್ತು ಅಂತಂದರೆ ಈಗಾಗಲೇ ನಮ್ಮ ಎಂ ಪಿ ಸಾಹೇಬರು ಕೂಡ ಚುನಾವಣೆ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ ಅಂತೇಳಿ ಹೇಳಿದ್ದೀರಿ. ನಾನು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಆ ರೀತಿ ಯಾವ್ಯಾವ್ದು ಇದೆಯೋ ಅದನ್ನು ಕ್ರಮ ತೊಗೊಳ್ಳುವಂತೆ ನಾವು ಕಟ್ಟುನಿಟ್ಟಾದಂಥ ಕ್ರಮವನ್ನು ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಚುನಾವಣೆ ಆಯೋಗಕ್ಕೂ ಕೂಡ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಏನಾದರೂ ತಕರಾರುಗಳು ಬಂದಿದ್ದಾವ ಅಂತೇಳಿ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಏನು ಮಾಡಬೇಕು. ಈಗ ಇನ್ಮುಂದೆ ಎಲ್ಲಾನು ಕೂಡ ಆಗಾಗ ಆಗೋದ್ರಿಂದ ಆ ಸಮಸ್ಯೆ
कूड़ा उत्पन्न आगोद बट अद स्वल्प डिले प्रोसेस मोन्े कूड़ा अधिवेशन अदर बैठे चर्चे आगे अरे आधार लिंक जोड़ने आंतर एलू कूड़ा सोरी आगंग मत गोलम कूड़ आग सड़न नानु प्रोग्राम हकती ननकू कवत बर यारू गे रात्रि नावेल फोन आव लोकल यारो अटेंडर एस्ट मीटिंग बंद कार्यक्रम बंद यार लोकल अवेलेबल नम राजाध्यक्ष गमन कूड़ा सति इले बर्तीन अंत बंद कोर कमिटी कुतको अदेनोलेक्षन कूड़ा निज इतने रोड हाला मत मा बोद्री अद्रू कूड़ा हालांकि अद्कल मटिगे ईटी ऐनो बिगड़े आगे अब प्रोसेसल टेडर हाँ सर या टेडर प्रोसेसल आगे अब डे आगे नानवते लाबी लाबी प्रमेय नन बंद ना नीपार्टमेंट के नान दिल्ली ना क्षेत्र के नान बंदे वर्त लाबी गीबी ऐनू यहाँ लाबी या लाबी